ಇದು ಟೆಕ್ಕಿಯೊಬ್ಬ ಇಂಟರ್ನ್ಯಾಷನಲ್ ಪಿಂಪ್ ಆದಂತ ಸ್ಟೋರಿ. ಸ್ಟಾಕ್ ಮಾರ್ಕೆಟ್ ಹುಚ್ಚಿಗೆ ಲಕ್ಷ ಲಕ್ಷ ರೂಪಾಯಿ ಸಾಲವನ್ನ ಮಾಡ್ಕೊಂಡಿದ್ದಾನೆ ಈತ. ಇಂಟರ್ನ್ಯಾಷನಲ್ ಪಿಂಪ್ ಆಗಿದ್ದಾನೆ ಟೆಕ್ಕಿ. ಸ್ಟಾಕ್ ಮಾರ್ಕೆಟ್ ನ ಹುಚ್ಚು ಬೇರೆ ಒಂದ್ ಕಡೆ, ಆ ನಿಟ್ಟಿನಲ್ಲಿ ಲಕ್ಷ ಲಕ್ಷ ಗಟ್ಟಲೆ ಸಾಲ ಮಾಡ್ಕೊಂಡಿದ್ದಾನೆ. ಖಾಸಗಿ ಕಂಪನಿಯಲ್ಲಿ ಟೆಕ್ಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದ ವೈಶಾಖ್. ಸಾಫ್ಟ್ವೇರ್ ಕೆಲಸ 1.5 ಲಕ್ಷ ರೂಪಾಯಿ ಸಂಬಳ ಇತ್ತು. ಟೆಕ್ನಾಲಜಿಯಲ್ಲಿ ತುಂಬಾ ನಾಲೆಜ್ ಕೂಡ ಹೊಂದಿದ್ದ ಈತ. ಆದ್ರೆ ಕೆಲಸ ಬಿಟ್ಟು ಸ್ವತಃ ಆಪ್ ಡೆವಲಪ್ ಮಾಡಿದ್ದ ವೈಶಾಖ್. ಮ್ಯಾಟ್ರಿಮೋನಿಯ ರೀತಿಯಲ್ಲೇ ಆಪ್ ಅನ್ನ ತಯಾರಿಸಿದ್ದ ಈತ. ಯುವಕ ಯುವತಿಯರನ್ನ ಸೇರಿಸಿ ಕಾಂಟ್ಯಾಕ್ಟ್ ಮಾಡಿಸ್ತಿದ್ದ. ಇಬ್ಬರಿಗೂ ಕೂಡ ಪರಸ್ಪರ ಕಾಂಟ್ಯಾಕ್ಟ್ ಮಾಡಿಸೋದಕ್ಕೆ ಹಣವನ್ನ ಕೂಡ ಪಡಿತಾ ಇದ್ದ. ಹಣವನ್ನ ಪಡೆದು ಈ ಮ್ಯಾಟ್ರಿಮೋನಿಯ ರೀತಿಯಲ್ಲೇ ಒಂದು ಆಪ್ ಮಾಡಿದ್ದ. ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇತ್ತು ಆಪ್. ಈ ಆಪ್ಗೆ ಮತ್ತೊಬ್ಬ ಟೆಕ್ಕಿ ಎಂಟ್ರಿ ಕೊಡ್ತಾನೆ. ಬಿಟೆಕ್ ಅನ್ನ ಮುಗಿಸಿದ್ದಂತ ಗೋವಿಂದ ರಾಜು ಎಂಟ್ರಿ ಆದ್ಮೇಲೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗುತ್ತೆ. ಆಪ್ನ ಪ್ರೈವಸಿ ವರ್ಕ್ ಅನ್ನ ನೋಡಿ ಗೋವಿಂದ ರಾಜು ಶಾಕ್ ಆಗ್ತಾನೆ. ಆಪ್ ಸೆಕ್ಯೂರಿಟಿ ಅನ್ನ ನೋಡಿ ವೈಶಾಖ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾಯ್ತ. ಮ್ಯಾಟ್ರಿಮೋನಿಯನ್ನ ಬಿಟ್ಟು ವೇಶ್ಯಾವಾಟಿಕೆಗೆ ಐಡಿಯಾವನ್ನ ಕೂಡ ಕೊಟ್ಟ. ವಿದೇಶಿ ಮಹಿಳೆಯರಿಗೆ ಸಖತ್ ಡಿಮ್ಯಾಂಡ್ ಇದೆ, ಕೋಟಿ ಕೋಟಿ ಹಣ ದುಡಿಬಹುದು ಅನ್ನುವಂತ ಒಂದು ಐಡಿಯಾವನ್ನ ಕೊಡ್ತಾನೆ. ಮೈಂಡ್ ವಾಶ್ ಮಾಡ್ತಾನೆ ವೈಶಾಖ್ ಅಂದು. ಆತನ ಮಾತನ್ನ ಕೇಳಿ ವೇಶ್ಯಾವಾಟಿಕೆಯನ್ನು ಶುರು ಮಾಡ್ತಾನೆ ವೈಶಾಖ್. ವಿದೇಶಿ ಮಹಿಳೆಯರನ್ನ ಕಾಂಟ್ಯಾಕ್ಟ್ ಮಾಡಿ ಹೈಟೆಕ್ ವೇಶ್ಯಾವಾಟಿಕೆಯನ್ನು ಕೂಡ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ವೀರೇಶ್, ನಾಲೆಡ್ಜ್ ಇದೆ, ಎಲ್ಲವೂ ಇದೆ, ದುಡಿತಾ ಇದ್ದ, ಎಲ್ಲವೂ ಕೂಡ ಇದ್ರೂ ಕೂಡ ದುಡ್ಡು ಮಾಡುವಂತ ಆಸೆಗೆ ಹಿಂದೆ ಬಿದ್ದು ಈಗ ವೇಶ್ಯಾವಾಟಿಕೆ ದಂಧೆಯನ್ನ ಕೂಡ ನಡೆಸ್ತಾ ಇದ್ದಾನೆ. ಏನೇನು ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರೇಶ್? ಖಂಡಿತ ಅಶ್ವಿನಿ, ಏನಂದ್ರೆ ಏನು ಬೆಂಗಳೂರಲ್ಲಿ ಪೊಲೀಸರು ಕೂಡ ಏನು ಮೇಲಿನ ಮೇಲೆ ಏನು ಒಂದು ಕೇಸ್ಗಳು ಕೂಡ ಪತ್ತೆ ಮಾಡ್ತಾ ಇದಾರೆ. ಅದರಲ್ಲೂ ಕೂಡ ಈ ವೇಶ್ಯಾವಾಟಿಕೆ ವಿಚಾರವಾಗಿ ನೋಡಿದ್ರೆ ಕೆಲವೊಂದಿಷ್ಟು ಏನು ದಾಳಿಗಳು ಕೂಡ ನಡೆದಿರುವಂತದ್ದು. ಅದರಂತೆ ಕೂಡ ಏನು ಬೆಂಗಳೂರಿನ ಒಂದು ಟೆಕ್ಕಿ ಮತ್ತು ಸೇರಿದಂತೆ ಒಂದು 3 ಜನರನ್ನು ಏನು ಬೈಯಪ್ಪನಹಳ್ಳಿ ಪೊಲೀಸರು ಕೂಡ ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಏನು ಟೆಕ್ಕಿಯನ್ನು ಅಂದ್ರೆ ಗೋವಿಂದರಾಜ್ ಅನ್ನೋ ವ್ಯಕ್ತಿ ಏನು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಜೊತೆಗೆ ಆತ 1.5 ಲಕ್ಷ ಸಂಬಳ ತಗೊಂಡ್ರು ಕೂಡ ಆತನ ಒಂದು ಶೇರ್ ಮಾರ್ಕೆಟ್ ಒಂದು ಅನ್ನೋ ವಿಚಾರದಲ್ಲಿ ಕೂಡ ಹಿಂದೆ ಬಿದ್ದಿದ್ದೆ. ಜೊತೆಗೆ ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಕೂಡ ಆತ ಕೆಲವು ತನ್ನ ಸ್ನೇಹಿತರ ಜೊತೆನೂ ಸಂಪರ್ಕದಿಲ್ಲ. ಈ ಹಿನ್ನೆಲೆಯಲ್ಲಿ ಹಲವು ಬಾರಿ ಕಂಡು ಬಂದಿತ್ತು. ಜೊತೆಗೆ ಬೈಯಪ್ಪನಹಳ್ಳಿ ಪೊಲೀಸರು ಕೂಡ ಒಂದು ದಾಳಿ ವಿಚಾರವಾಗಿ ಕೂಡ ಕಂಡು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಏನು ಹಲವು ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.